ಎನ್ ಎಲ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಸಂಗೀತ ಕುಂಬಾರ್. ದಿನಾಂಕ 12-12-2021 ಕರ್ನಾಟಕ ರಾಜ್ಯ ಸಮಗಾರ ಶಿವಶರಣ ಹರಳಯ್ಯ ಪರಿಶಿಷ್ಟ ಜಾತಿ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಪತ್ತಿನ ಸಹಕಾರಿ ಸಂಘ ನೀ ವಿಜಯಪುರ್ ಇವರಿಂದ ಹರಳಯ್ಯ ಸಮುದಾಯದ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕು ಪಡೆದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ವಿಜಯಪುರ್ ನಗರದ ಗ್ಯಾಂಗ್ ಪೌಡಿಯಲ್ಲಿರುವ ರಾಯಲ್ ಪ್ಯಾಲೇಸ್ನಲ್ಲಿ ಅದ್ದೂರಿಯಾಗಿ ಜರುಗಿತು. ಸುಮಾರು 25 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಸಮಕಾಲ ಪತ್ರಿಕೆಯ ಪ್ರಧಾನ ಸಂಪಾದಕರಾಗಿರುವ ಹೇಮಂತ್ ಭೂತ್ನಾಳ್ ಅವರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಸಮಕಾಲ ಮಾಸಿಕ ಪತ್ರಿಕೆ ಬಿಡುಗಡೆಗೊಳಿಸಲಾಯಿತು. 2020-21 ಸಾಲಿನ 5ನೇ ವರ್ಷದ ಅಡವಿ ಪತ್ರಿಕೆ ವಿತರಿಸಲಾಯಿತು. ಸಮಾರಂಭದ ಸಾನ್ನಿಧ್ಯ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳು, ವಿರಕ್ತಮಠ ಬಸವನ ಭಾಗ್ಯವಡಿ, ಅಧ್ಯಕ್ಷತೆ ಚಂದ್ರಕಾಂತ್ ಕನ್ಸಿ, ಮುಖ್ಯ ಅತಿಥಿಗಳಾಗಿ ಸಿದ್ದಪ್ಪ ಅವಜಿ, ರಾಜ್ಯಾಧ್ಯಕ್ಷರು ವಸಂತ ಹೊನ್ಮೋಡೆ, ಯುವಕ ಸಂಘದ ರಾಜ್ಯಾಧ್ಯಕ್ಷರು ಪರಶುರಾಮ್ ಹೊಸ್ಮನಿ, ಹರಳಯ್ಯ ಯುವಕ ಸಂಘದ ಜಿಲ್ಲಾಧ್ಯಕ್ಷರು ನಾಮದೇವ್ ಕೊಡಹೊನ್, ಉಪಾಧ್ಯಕ್ಷರು ನಾಗಪ್ಪ ಹೊನ್ಸೊರೆ, ಕಾರ್ಯದರ್ಶಿ ಹನುಮಂತ ಕೋಟ, ನಿರ್ದೇಶಕರು ಸೋಮ್ನಿಂಗ್ ವಿ ಹರಳಯ್ಯ, ನಿರ್ದೇಶಕರು ಅಶೋಕ್ ರಾಜ್ ಶಾಪುರ್, ನಿರ್ದೇಶಕರು ಮಾಂತೇಶ್ ಮುಂಡೆವಾಡಿ, ನಿರ್ದೇಶಕರು ಭೀಮಾಶಂಕರ್ ವಾಗ್ಮೋರೆ, ರಂಗಪ್ಪ ಕಾಸೆ, ಪರಶುರಾಮ್ ಸೂರ್ಯವಂಶಿ, ಶ್ರೀಮತಿ ನಾಗರತ್ನ ಚೌಧರಿ, ಶ್ರೀಮತಿ ವೀಣಾ ಹೊನಕಟಟಿ, ನಿರ್ದೇಶಕರು ಲಕ್ಷ್ಮಣ್ ಕನ್ಸೆ, ರೇವಣ ಸಿದ್ದಪ್ಪ ಹೊನ್ನಾಕಟ್ಟಿ, ಸಂತೋಷ್ ಬಗ್ಲಿ, ನಾರಾಯಣ್ ಕೊಡತೆ ಹಾಗೂ ಸಮುದಾಯದ ಎಲ್ಲ ಗುರು ಹಿರಿಯರು ಸಹೋದರರು ಹಾಜರಿದ್ದರು. ರೇವಣ ಸಿದ್ದಪ್ಪ ಹೊನ್ನಾಕಟ್ಟಿ ಕಾರ್ಯಕ್ರಮ ನಿರೂಪಿಸಿದರು. ಯಲ್ಲಪ್ಪ ಕೋರೆ ವಂದನಾರ್ಪಣೆ ಮಾಡಿದರು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ನಾಳೆಗಳ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮೆಲ್ಲ ಪ್ರೀತಿಯ ಸಹೋದರ ಸಹೋದರಿಯರೇ, ಈ ಕಾರ್ಯಕ್ರಮವು ಮಾಡುವುದರಿಂದ ವಿದ್ಯಾಭ್ಯಾಸವನ್ನು ಹೆಚ್ಚಿಸಲು ಸಾಧ್ಯವಾಗುತ್ತದೆ ಮತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವುದರಿಂದ ವಿದ್ಯಾರ್ಥಿಗಳಿಗೆ ಓದಿನ ಬಗ್ಗೆ ಅರಿವು ಮೂಡಿಸಲು ಸಾಧ್ಯವಾಗುತ್ತದೆ ಮತ್ತು ಈ ಕಾರ್ಯಕ್ರಮ ಪ್ರತಿ ವರ್ಷ ಮಾಡುವುದರಿಂದ ನಮ್ಮಂಥ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವೇದಿಕೆ ಹಂಚಿಕೊಳ್ಳಲು ಅವಕಾಶ ಕಲ್ಪಿಸಿಕೊಟ್ಟಂತಾಗುತ್ತದೆ. ಕೊನೆಯದಾಗಿ ಈ ಮಹಾಮಾರಿ ಕೊರೋನಾದ ಮಧ್ಯವೂ ನಾವು ಪ್ರತಿಭೆಯನ್ನು ಮಾಡಿರುವುದರಿಂದ ನಮ್ಮ ಪ್ರತಿಭೆಯನ್ನು ಗುರುತಿಸಿ ನಮಗೆ ಪ್ರತಿಭಾ ಪುರಸ್ಕಾರ ಮಾಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ನನ್ನ ಹೆಸರು ಸಾವಿತ್ರಿ ಸಂಕಪ್ಪ ಕೊಡುವ. ರಾಜ್ಯ ಮಹಾ ಶಿಕ್ಷಣ ಹರಳಯ್ಯ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ವಿಜಯಪುರ ಘಟಕ ವಿಜಯಪುರದಿಂದ ಇಂದು ನಮ್ಮ ಸಮುದಾಯದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಅಂದರೆ 90% ಮೇಲೆ ಅಂಕಗಳನ್ನು ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಗುರುತಿಸಿ ಸುಮಾರು 25-30 ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಇಂದು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಾಗಿದೆ. ವಿವಿಧ ಎಲ್ಲ ತಾಲೂಕಿನಿಂದ ಹೆಚ್ಚು ಅಂಕಗಳನ್ನು ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಶೋಭೆಯನ್ನು ತಂದು ಪ್ರತಿಭಾ ಪುರಸ್ಕಾರವನ್ನು ಸ್ವೀಕಾರ ಮಾಡಿ ಮಕ್ಕಳು ತಮ್ಮ ಅನಿಸಿಕೆಯನ್ನು ಭಾಳ ಒಂದು ಸುವ್ಯವಸ್ಥೆಯಿಂದ ಮಾತನಾಡಿದ್ದಾರೆ. ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬ್ಯಾಂಕಿನ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಚಂದ್ರಕಾಂತ್ ಕನ್ಸಿಯವರು, ಕಾರ್ಯದರ್ಶಿಯಾಗಿರ್ತಕ್ಕಂಥ
ಸನ್ಮಾನ್ಯ ಶ್ರೀ ನಾಗರಾಜ್ ಹೊನಸೂರವರು ಹಾಗೂ ನಿರ್ದೇಶಕರಾಗಿರ್ತಕ್ಕಂಥ ಅಶೋಕ್ ಶಾಪುರ್ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ರಂಗಪ್ಪ ಕಾಶಿ ಸಾಹೇಬರು ನಿರ್ದೇಶಕರು, ಅದೇ ರೀತಿಯಾಗಿ ನಮ್ಮ ಬ್ಯಾಂಕಿನ ಒಂದು ಉಪಾಧ್ಯಕ್ಷರಾಗಿರ್ತಕ್ಕಂಥ ನಾಮದೇವ್ ಕೊಡವನ್ ಸಾಹೇಬರು, ಸೂರ್ಯವಂಶಿಯವರು ಹಾಗೂ ಮುಂಡೇವಾಡಿ ಸಾಹೇಬರು, ಅದೇ ರೀತಿಯಾಗಿ ನಮ್ಮ ಚಂದ್ ನಾಗರತ್ನ ಚೌಧರಿ ಮೇಡಮ್ ಅವರು, ವೀಣಾ ಹೊಸ್ಮನಿ ಮೇಡಮ್ ಅವರು, ಎಲ್ಲ ಪನ್ನಾಕಟ್ಟಿಯವರು, ಎಲ್ಲ ನಮ್ಮ ಬಂಧುಗಳು ಸೇರಿಬಿಟ್ಟು ಭಾಳ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಸುಮಾರು 5 ವರ್ಷಗಳ ಕಾಲದಿಂದ ಈ ನಮ್ಮ ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಕ್ಕಳಿಗೆ ಅದ್ದೂರಿಯಾಗಿ ವ್ಯವಸ್ಥಿತವಾಗಿ ಮಾಡಿಕೊಂಡು ಬಂದಿದ್ದೀವಿ. ಮಕ್ಕಳು ಅಷ್ಟೇ ಖುಷಿ ಪಟ್ಟಿದ್ದಾರೆ. ನಮ್ಮ ಸಮುದಾಯದಲ್ಲಿ ಎಲ್ಲ ಮಕ್ಕಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಮತ್ತು ಅವರು ಇನ್ನೂ ಹೆಚ್ಚು ಅಂಕಗಳನ್ನು ಪಡೆದುಕೊಂಡು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ಇವತ್ತು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದೇವೆ. ನನ್ನ ಹೆಸರು ಶ್ರೀ ಎಸ್ ಸಿದ್ದಪ್ಪ ಔಜಿ, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ಹರಳಯ ಮಹಾಶಿಕ್ಷಣ ಹರಳಯ ಸರ್ಕಾರಿ ಅರೆ ಸರ್ಕಾರಿ ನೌಕರರ ಅಧ್ಯಕ್ಷರು. ಅಂಕಗಳನ್ನು ಗಳಿಸಿದಂತಹ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ಮಕ್ಕಳು ಇನ್ನಷ್ಟು ಹೆಚ್ಚು ಹೆಚ್ಚು ನಮ್ಮ ಸಮಾಜದ ಸಮುದಾಯದಲ್ಲಿ ಅಂಕಗಳನ್ನು ಪಡೆದು ಪ್ರತಿ ವರ್ಷ ಸತತವಾಗಿ 5 ವರ್ಷದಿಂದ ಹೆಚ್ಚಿನ ಅಂಕಗಳನ್ನು ಪಡೆದು ನಮ್ಮ ಸಮುದಾಯಕ್ಕೆ ಹೆಚ್ಚಿನ ಮಹತ್ವದ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇದೇ ರೀತಿಯಾಗಿ ನಾವು ಪ್ರತಿಭಾ ಪುರಸ್ಕಾರ ಮಾಡುವುದರಿಂದ ಮುಂದೆ ನಮ್ಮ ಸಮಾಜದಲ್ಲಿ ಅವರು ಗಣ್ಯ ವ್ಯಕ್ತಿಗಳಾಗಿ ಒಂದು ದೊಡ್ಡ ಸಮುದಾಯಕ್ಕೆ ಕೊಡುಗೆಯನ್ನು ನೀಡುತ್ತಿದ್ದಾರೆ. ಇದೇ ಹೀಗೆ ನಾವು ಮುಂದಿನ ಸತತವಾಗಿಯೂ ನಮ್ಮ ಬ್ಯಾಂಕಿನಿಂದ ಪ್ರತಿಭಾ ಪುರಸ್ಕಾರ ಮತ್ತು ಹೆಚ್ಚಿನ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಹೋಗುತ್ತಿದ್ದೇವೆ. ನಮ್ಮ ಬ್ಯಾಂಕಿನ ಸಂಘದಂಥ ಅಧ್ಯಕ್ಷರು ಮತ್ತು ನಿರ್ದೇಶಕ ಮಂಡಳಿಯವರು ಹಾಗೂ ನಮ್ಮ ಸಮಾಜದ ಸಮುದಾಯದ ರಾಜ್ಯಾಧ್ಯಕ್ಷರಾದಂಥ ಅವಧಿ ಸರ್ ಅವರು ಹಾಗೂ ಇನ್ನೂ ಅನೇಕ ನಮ್ಮ ಸಮುದಾಯದ ಗಣ್ಯ ವ್ಯಕ್ತಿಗಳು ರಮೇಶ್ ಹನ್ನೂರೆ ಸರ್ ಅವರು ಎಲ್ಲರೂ ನಮಗೆ ಬೆನ್ನೆಲುಬವಾಗಿ ನಿಂತಂತ ನಮ್ಮ ಬ್ಯಾಂಕ್ ಒಂದು ದೊಡ್ಡ ಹುದ್ದೆಯನ್ನಾಗಿ ಬೆಳೆದು ಮುಂದಿನವರೆಗೂ ಇನ್ನೂ ಹೆಚ್ಚಾಗಿ ಬೆಳೆಯುತ್ತದೆ ಅನ್ನೋ ಭರವಸೆ ನಮ್ಮೆಲ್ಲರಲ್ಲಿ ಇದೆ. ಹಾಗೂ ನಿರ್ದೇಶಕರು ಇದರೂ ಬಹಳ ಸಹಕಾರ ನೀಡುತ್ತಿದ್ದಾರೆ. ಆ ರೀತಿಯಾಗಿ ನಮ್ಮ ಬ್ಯಾಂಕಿನಲ್ಲಿ ಯಾವ ಕುಂದುಕೊರತೆ ಇಲ್ಲದೆ ಮುಂದುವರಿಯುತ್ತಿದೆ. ಹೀಗೆ ಮುಂದುವರಿಯುತ್ತಿದ್ದಂತೆ ನನ್ನ ಮತ್ತು ನಿರ್ದೇಶಕರು ಅಧ್ಯಕ್ಷರು ಉಪಾಧ್ಯಕ್ಷರು ನಮ್ಮ ಸಮುದಾಯದವರ ಎಲ್ಲ ಭರವಸೆ ಇದೆ ಅಂತ ಹೇಳಿ ನಮ್ಮ ಬ್ಯಾಂಕಿನಿಂದ ಹೀಗೆ ಮುಂದುವರಿಸಿಕೊಂಡು ಹೋಗ್ತೀವಿ. ಸಹಕಾರ ಬೇಕು. ಒಬ್ಬ ಸಮುದಾಯಕ್ಕೆ ಒಬ್ಬ ಮಾತು ತಿಳ್ಕೊಂಡು
ಎಲ್ಲರೂ